हाय फ्रेंड्स एल्लरिगू नमस्कार वेलकम टू शीला स्काई रुचि चैनल इवत नान माड्ता इरो रेसिपी मैंगलूर बांगुडे फिश फ्राई फिश फ्राई माडोदन्नु हेगे अंत नोडोण बनी नानु इवत्तु बांगुडे फिश अन्नु तगोंडिदीनि अदु अरिशिण हाकि ओंदेरडु सल चेन्नागि तोळियबेकु ತೊಳೆದು ಅದನ್ನು ಕಟ್ಸ್ ಹಾಕೊಂಡಿದ್ದೀನಿ ಈ ರೀತಿ ಕಟ್ ಹಾಕೋರ್ಲಿಂದ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಕಟ್ಸ್ ಹಾಕೊಂಡು ಇದಕ್ಕೆ ನಾವು ಮಸಾಲಾವನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ 2 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತೆ 1 ಸ್ಪೂನ್ ಅರಿಶಿನ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುಣಸೆ ಹಣ್ಣು ರಸ 2 ಸ್ಪೂನ್ ಎಲ್ಲ ಹಾಕಿ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡಿ ಈ ರೀತಿ ಗಟ್ಟಿ ಪೇಸ್ಟ್ ಇರಬೇಕು ತುಂಬಾ ನೀರು ಹಾಕೋದು ಬೇಡ 1 ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ರೀತಿ ಎಲ್ಲ ಮಸಾಲೆವನ್ನು ರೆಡಿ ಮಾಡಿ ಈಗ ಫಿಶ್ ತಗೊಂಡು ಎರಡು ಕಡೆ ಚೆನ್ನಾಗಿ ರಬ್ ಮಾಡಿ ಈ ಮಸಾಲೆವನ್ನು ಹಚ್ಚಬೇಕು ನೋಡಿ ಈ ರೀತಿ ಹಚ್ಚಿಕೊಳ್ಳಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಚ್ಚಿ ಒಂದು ಹಾಫ್ ಆನ್ ಅವರ್ ಅದು ಹಾಗೆ ಮ್ಯಾರಿನೇಟ್ ಆಗಲು ಬಿಡಬೇಕಾಗುತ್ತೆ 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆದ್ರೇ ಅದು ಫಿಶ್ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಅವಾಗ ಫ್ರೈ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಫಿಶ್ ನೋಡಿ ಈ ರೀತಿ ಹಚ್ಚಿ ಇಟ್ಟಿರಬೇಕು 1 ಅವರ್ ಆಮೇಲೆ ನಾವು ತವಾ ಇಟ್ಕೊಂಡು ಗ್ಯಾಸ್ ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 4 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಫಿಶ್ ನೋಡಿ ಎಲ್ಲ ಮಸಾಲಾ ಹೆಂಗೆ ಹಿಡ್ಕೊಂಡಿದೆ ಇದನ್ನು ಒಂದೊಂದಾಗಿ ತವಾ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಒಳಗಡೆನೂ ಸ್ವಲ್ಪ ಮಸಾಲೆ ಎಲ್ಲ ಹಚ್ಚಿರಬೇಕು ಈಗ ಒಂದೊಂದಾಗಿ ಎಣ್ಣೆ ಬಿಸಿ ಆಗಿದೆ ಎಲ್ಲ ನೋಡಿ ಚೆಕ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಎರಡು ನಿಮಿಷ ಎರಡು ಕಡೆ ಎರಡು ನಿಮಿಷ ಆದರೂ ಫ್ರೈ ಆಗಲು ಬಿಡಬೇಕು ಬೇಗ ಬೇಗ ಅದನ್ನು ಇದು ಟರ್ನ್ ಮಾಡೋಕೆ ಹೋಗಬೇಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡು ಟರ್ನ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅನ್ನು ಹಾಕಿ ನೋಡಿ ಎರಡು ನಿಮಿಷ ಚೆನ್ನಾಗಿ ಈಗ ಫ್ರೈ ಆಗಬೇಕು ಅದಾದಮೇಲೆ ಈಗ ಒಂದು ಸೈಡ್ ನಾವು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಈಗ ಅದು ಫ್ರೈ ಆದರೆ ಅದು ಚೆನ್ನಾಗಿ ಟರ್ನ್ ಮಾಡೋದು ಸ್ವಲ್ಪ ಈಸಿಯಾಗಿ ಟರ್ನ್ ಆಗುತ್ತೆ ಇಲ್ಲಾಂದರೆ ತವಾಗೆ ಅದು ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಈಗ ಇಷ್ಟು ಆದರೆ ಸಾಕು ನೋಡಿ ಫಿಶ್ ಫ್ರೈ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಬಿಡೋಣ ಒಂದು ಟಿಶ್ಯೂ ಪೇಪರಲ್ಲಿ ತೆಗೆದಿಟ್ಬಿಡಿ ನೋಡಿ ಫಿಶ್ ಫ್ರೈ ರೆಡಿ ಟು ಸರ್ವ್ ಇದು ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್